ಗುಂಡ್ಲುಪೇಟೆ ವರದಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಪಟ್ಟಣದ ಬಲಮೂರಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಟೌನ್ ಚುನಾವಣಾ ಪ್ರಚಾರಕ್ಕೆ ಇಂದು ಆರಂಭಿಸಿದರು. ತದನಂತರ ಮಾತನಾಡಿದ ಶಾಸಕರು, ರಾಜ್ಯದಲ್ಲಿ ಅಲ್ಲದೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗುತ್ತಿರುವ ಹಡಗು ಮಾದರಿ ಇರುವುದರಿಂದ ಮತದಾರರು ಏನೂ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲದಾಗಿದೆ ಎಂದರು. ರಾಜ್ಯದ ಮತದಾರರಿಗೆ ಗ್ಯಾರಂಟಿ ಕಾರ್ಡ್ ಹೆಸರಿನಲ್ಲಿ ಸುಳ್ಳು ಆಶ್ವಾಸನೆ ನೀಡುವ ಮೂಲಕ ಪುಕ್ಷಟ್ಟೆ ಯೋಜನೆ ನೀಡುವ ಮೂಲಕ ಜನರನ್ನು ಸೋಂಬೇರಿಗಳಾಗಿ ಮಾಡುವಲು ಹೊರಟಿದ್ದಾರೆ ಎಂದು ಚಾಡಿಸಿದರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತೆರೆದ ವಾಹನದಲ್ಲಿ ಮತದಾರರಿಗೆ ಕೈ ಬೀಸಿ ಟಾಟಾ ಹೇಳುವ ಮೂಲಕ ಮತ ಪ್ರಚಾರದಲ್ಲಿ ನಡೆಸುತ್ತಿದ್ದಾರೆ. ನಾನು ಮತದಾರರ ಮನೆ ಮನೆಗೆ ಪಾದಯಾತ್ರೆ ಮೂಲಕ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಮತಯಾಚನೆ ಮಾಡುತ್ತಿದ್ದು, ಇದರಿಂದ ಜನರ ಮನಸ್ಸಿನಲ್ಲಿ ಬಿಜೆಪಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ಮುಂದಾಗಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಒಂದು ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಪಿ ಗಿರೀಶ್, ಉಪಾಧ್ಯಕ್ಷೆ ದೀಪಿಕಾ ಅಶ್ವಿನ್, ಸದಸ್ಯರುಗಳಾದ ನಾಗೇಶ್, ಶಶಿಧರ್, ರಂಗಸ್ವಾಮಿ, ಹನುಮಂತಶೆಟ್ರು, ಜೂನಿಯರ್ ಶ್ರೀರಾಮುಲು, ಸುರೇಶ್ ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಹಾಜರಿದ್ದರು. ವರದಿ ರಾಜೇಶ್ ಭಟರು. ಕ್ಷೇತ್ರದಲ್ಲಿ ತಿಪ್ಪುರ್ ಲಾಗ ಹೊಡೆದ್ರು ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ಕಾಡಾ ಅಧ್ಯಕ್ಷರು ಹೇಳಿಕೆ ಕೊಟ್ಟವ್ರೆ. ಅದೇ ರೀತಿ ಈಗ ಬಿಜೆಪಿ ಒಂದು ಮುಡುಗುತ್ತಿರುವ ಹಡಗು ಅಂತ ಹೇಳ್ತಾರೆ. ಈಗ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗ ನಿಮ್ಮ ಪ್ರಚಾರ ವೈಖರಿ ಯಾವ ರೀತಿ ಇದೆ? ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಜನ ತೀರ್ಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಲೆ ಎದ್ದಿದೆ. ನಾವೀಗ ಪ್ರತಿಯೊಂದು ಕಾಲ್ನಡಿಗೆಯಲ್ಲಿ ಪ್ರತಿಯೊಂದು ಬಿಟ್ಟಿದ್ದೀವಿ. ಅಂದರೆ ಕಾಂಗ್ರೆಸ್ನವ್ರಿಗೆ ಪಾಪ ವಾಸ್ತವ ಸ್ಥಿತಿ ಆಗ್ಬೇಕಾಗಿಲ್ಲ ಅಂತಂದ್ರೆ ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇಲ್ಲ. ಅವರು ಅವರು ವೆಹಿಕಲ್ ಆಟೋ ಮೇಲೆ ಹತ್ಕೊಂಡು ತಾಟೋ ಮಾಡೋ ಮುಖಾಂತರ ಓಟ್ ಮಾಡ್ತಾರೆ. ಅವರು ಲೈಕ್ ವಾಸ್ತವ ಏನು ಅಂತ ಗೊತ್ತಾಗ್ತಿಲ್ಲ ಅವ್ರಗಳಿಗೆ. ವಾಸ್ತವ ಏನು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಜನದ ಹಳ್ಳಿಯ ಪರಿಸ್ಥಿತಿ ಏನು, ಸಮಸ್ಯೆ ಏನು, ಇಲ್ಲಿ ಏನಾಗಬೇಕಾಗಿದೆ, ಆ ಥರದನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ತಾನೆ ಇಲ್ಲ ಅವರು. ನಾವು ನೋಡಿ ಪ್ರತಿ ಹಳ್ಳಿಗಳಲ್ಲಿ ಎಲ್ಲ ಬೀದಿಗಳು ಬರ್ತಾ ಇದ್ವಿ, ಎಲ್ಲ ಕೆರೆಗಳು ಬರ್ತಾ ಇದ್ವಿ, ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಗೇನು ಅಂತ ನಮ್ಗೆ ಅರ್ಥ ಆಗ್ತಿದೆ. ಈಗ ಹಾಗಾಗಿನೇ ಇವತ್ತು ಹಳ್ಳಿಗಳಲ್ಲಿ ಇಷ್ಟೊಂದೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಆಗಿದ್ದು.
ಹಿಂದೆನೂ ಅಷ್ಟೇ ಅವರುಗಳು, ಅವರು ಯಾವಾಗಲೂ ಹಳ್ಳಿಗಳಿಗೆ ಬರಲಿಲ್ಲ. ಅವರು ಬಂದಂಥ ಸಂದರ್ಭದಲ್ಲಿ ಆಟೋಗಳ ಮೇಲೆ ವೆಹಿಕಲ್ ಮೇಲೆ ಅವರು ತಾಟ ಮಾಡೋಗಿದ್ರು. ಬರೀ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಲ್ಲ ಇಡೀ ದೇಶದಲ್ಲೇ ಮುಳುಗೋಗಿದೆ, ಧೂಳಿಪಟ ಆಗ್ಬಿಟ್ಟಿದೆ. ನಿಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ಫಲಿತಾಂಶ ಏನಾಗಿದೆ? ಎಲ್ಲಿ ಕಾಂಗ್ರೆಸ್ ಗೆದ್ದಿದೆ? 5 ರಾಜ್ಯದ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಒಂದೇ ಕಡೆ ಗೆದ್ದಿದ್ದರು. ಆ ಥರದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಇರುವಂಥದ್ದು ಕರ್ನಾಟಕದಲ್ಲೂ ಅಷ್ಟೇ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವೇ ಬರುವಂಥದ್ದು. ಈಗ ಅನೇಕ ಮಾಧ್ಯಮಗಳು ಇವತ್ತು ಪ್ರಿಡಿಕ್ಷನ್ ಮಾಡಿದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆಗ್ತದೆ. ಗುಪ್ತಚರ ಇಲಾಖೆ ಮಾಹಿತಿ ಪ್ರಕಾರ ಬಿಜೆಪಿಗೆ ತೀರಾ ಕಡಿಮೆ ಸಂಖ್ಯೆಯಲ್ಲಿ ಗೆಲುವು ಕಾಣ್ತಾರೆ. ಯಾರು ಹೇಳ್ತಾರಮ್ಮ, ಯಾರು ಹೇಳಿದರು? ಈಗ ನನ್ನ ನಿರ್ಣಯ ಪ್ರಕಾರ 15 ಅಂತ ಹೇಳೋದು, 15 ಈ ಗುಪ್ತಚರ ವಲಯ ಈ ಇಲಾಖೆ ವರದಿ ಬಿಡುಗಡೆ ಆಗಿದೆ ಅಂತ. ಗುಪ್ತಚರ ಇಲಾಖೆಗಳು ಈ ಪ್ರೈವೇಟ್ ಏಜೆನ್ಸಿಗಳು ಇರ್ತದೆ, ಕಾಂಗ್ರೆಸ್ನವರು ನೇಮಕ ಮಾಡಿದಂಥ ಏಜೆನ್ಸಿಲಿ ಕಾಂಗ್ರೆಸ್ ಪರವಾಗಿ ಕೊಡ್ತಾರೆ. ಇದು ಆ ಥರದ ಪರಿಸ್ಥಿತಿ. ಬಿಜೆಪಿಲಿ ಇರುವಂಥವ್ರು ಬಿಜೆಪಿ ಪರವಾಗಿ ಕೊಡ್ತಾರೆ. ಆದರೆ ಈಗ ಮಾಧ್ಯಮಗಳಲ್ಲಿ ಬರ್ತಿರುವಂಥದ್ದು ಏನೇ ಇರಲಿ, ಇವತ್ತು ನಮ್ಮ ವಾತಾವರಣನೇ ಗೊತ್ತಾಗ್ತಿದೆಯಲ್ಲ, ಗುಂಡು ಪಡೆಯೋದು ನಮ್ಗೆ ಗೊತ್ತಾಗ ನಮಗೆ ರಾಜ್ಯದಲ್ಲಿ.